ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರು, ಏನಪ್ಪಾ ಅಂತ ಹೇಳಿದ್ರೆ ಇದೀಗ ಎಲ್ಲಾ ಕಾಲೇಜಸ್ನ ಮಾಹಿತಿಗಳು ಒಂದೇ ಸ್ಥಳದಲ್ಲಿ ಮಾಡಿರುವಂತಹ ಒಂದು ವಿಶೇಷ ವ್ಯವಸ್ಥೆಯನ್ನ ವಿಜಯವಾಣಿ ಕಲ್ಪಿಸಿಕೊಟ್ಟಿರುವಂತದ್ದು. ಶಿವು ಸಂಕೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ರೀತಿಯಾಗಿ ಈ ಒಂದು ಥಾಟ್ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದೇ ಕಡೆ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಇದು ಹೇಗೆ ನಿಮಗೆ ಚಾಲ್ತಿಯಲ್ಲಿ ಬಂತು, ಯಾವ ರೀತಿ ಈ ಥಾಟ್ ಸ್ಟಾರ್ಟ್ ಆಗಿತ್ತು? ಟೈಪಿಂಗ್ ಒನ್ ಡಿಕೇಡಿಂದ ನಾವು ಈವನ್ ವಿಜಯವಾಣಿ ಸ್ಟಾರ್ಟ್ ಆದಾಗಿಂದ ಇವತ್ತನಕ ಸುಮಾರು ಬೇರೆ ಬೇರೆ ಲೊಕೇಶನ್ಸಲ್ಲಿ, ನಾಟ್ ಜಸ್ಟ್ ಬ್ಯಾಂಗ್ಳೂರ್ ಬಟ್ ಮೈಸೂರು ಆಯಿತು, ಧಾರವಾಡಲ್ಲಿ ಬೇರೆ ಬೇರೆ ಪ್ಲೇಸಸಲ್ಲಿ ಮಾಡ್ತಾ ಇರ್ತೀವಿ. ಆ್ಯಂಡ್ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಎಜುಕೇಷನ್ ಎಕ್ಸ್ಪೋ ಅಂದರೆ ನಾನು ಪ್ರೀವಿಯಸ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ವಿ ಕಾಲೇಜಿಂದ ಕಂಪ್ಲೀಟ್ ಮಾಡಿದೆ. ಬಟ್ ಬಿಫೋರ್ ಆರ್ ವಿ ಕಾಲೇಜ್ ನನಗೂ ತುಂಬ ಕನ್ಫ್ಯೂಷನ್ ಇತ್ತು. ಆರ್ ವಿ ಕಾಲೇಜ್ ಪ್ಲಸ್ ಯೂನಿವರ್ಸಿಟಿ, ಪಿ ಎಲ್ ಎಸ್, ಅದು ಇಷ್ಟು ಆಪ್ಷನ್ಸ್ ಕೊಟ್ಟಮೇಲೆ ಸ್ಟೂಡೆಂಟ್ಸಿಗೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಆ್ಯಂಡ್ ಏನಾಗುತ್ತೆ ಅಂದರೆ ನೀವು ಆನ್ಲೈನ್ ಎಷ್ಟೋ ಪ್ರಯತ್ನ ಮಾಡಿದ್ರು, ಸಿ ಐ ಡೆಫಿನೆಟ್ಲಿ ಬಿಲೀವ್ ಆನ್ಲೈನ್ ಈಸ್ ಮೋಸ್ಟ್ ಈಸಿ. ಒಂದು ಗೂಗಲ್ ಸರ್ಚ್ ಮಾಡಿಬಿಟ್ರೆ ನಿಮಗೆಲ್ಲ ಬೇರೆ ಸ್ಟೂಡೆಂಟ್ಸಿಂದನೂ ಒಂದು ರಿವ್ಯೂಸ್ ಆಯಿತು ಮತ್ತು ಅವ್ರ ಫೀಡ್ಬ್ಯಾಕ್ ಗೊತ್ತಾಗುತ್ತೆ ಕಾಲೇಜ್ ಬಗ್ಗೆ. ಬಟ್ ನೀವು ಇಲ್ಲಿ ಎಕ್ಸ್ಪೋಗೆ ಬಂದು ಸುಮಾರು 50 ಸ್ಟಾಲ್ಸ್ ಇದೆ. ಸೊ ಎಲ್ಲ ಈಚ್ ಆ್ಯಂಡ್ ಎವ್ರಿ ನ್ಯೂ ಸ್ಟಾಲಿಗೆ ಹೋಗಿ ಅವ್ರು ಪ್ರಮೋಟರ್ಸ್ ಆಯಿತು, ಎಷ್ಟು ನಾನು ಕಾಲೇಜ್ ಡೈರೆಕ್ಟರ್ಸ್ಗೂ ಭೇಟಿ ಆದೆ. ಸೊ ಅವ್ರು ಡೈರೆಕ್ಟರ್ಸ್ಗೆ ಡೈರೆಕ್ಟ್ ಮಾತಾಡಿದ್ಮೇಲೆ ನಿಮ್ಗೊಂದು ಆ್ಯಕ್ಚುಯಲ್ ಐಡಿಯಾ ಸಿಗುತ್ತೆ. ಆ್ಯಂಡ್ ಅವ್ರಿಗೂ ಒಂದು ವೇ ಹೆಲ್ಪ್ ಆಗುತ್ತೆ, ಬಿಕಾಸ್ ಅವ್ರು ನಿಮ್ಮ ಫೋನ್ ನಂಬರ್, ನಿಮ್ಮ ಇಮೇಲ್ ತೊಗೊಂಡು ನಿಮ್ಮ ಜೊತೆ ಫಾಲೋ ಅಪ್ ಮಾಡ್ತಾರೆ. ಸರ್, ನಿಮ್ಮ ಸರ್ ಅವ್ರ ಮೇಡಮ್ ನಿಮ್ಗೆ ಏನಾಯಿತು ಎಜುಕೇಷನ್, ಅವ್ರು ಯುನೋ ಅವ್ರು ನಿಮ್ಮ ಬೇರೆ ಬೇರೆ ಕೋರ್ಸಸ್ ಸೆಲೆಕ್ಟ್ ಮಾಡ್ತಾರೆ. ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದವ್ರು ನಾನು ಈಗ ಮಾತಾಡ್ತಾ ಇದ್ದೆ, ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು, ವಿಷಯ ಮಾಡಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಕೂಡ ಸಾಕಷ್ಟು ಮಂದಿ ಹೇಳ್ತಾ ಇದ್ರು. ಸೊ ಇದನ್ನೆಲ್ಲ ಕೇಳೋದು ನಿಮಗೆ ಏನು ಅನ್ಸುತ್ತೆ? ಇದು ಸ್ಟೂಡೆಂಟ್ಸ್ ರಿವ್ಯೂನ ಕೊಡ್ತಾ ಇದ್ದಾರೆ, ಅದು ವಿಜಯವಾಣಿ ಮಾಡಿರೋದು ತುಂಬಾ ಹೆಲ್ಪ್ಫುಲ್ ಆಗಿದೆ. ನಮ್ಗೆ ಎಷ್ಟೋ ಕೋರ್ಸ್ ಗೊತ್ತಿರಲಿಲ್ಲ, ಆ್ಯಂಡ್ ಎಸ್ಪೆಷಲಿ ಪೇರೆಂಟ್ಸ್ ಬೇಕಂತಿಲ್ಲ, ಸ್ವತಃ ಸಾಕಷ್ಟು ಸ್ಟೂಡೆಂಟ್ಸ್ಗಳೇ ಬಂದು ಇನ್ಫಾರ್ಮೇಷನ್ನ ತಗೊಳ್ತಿದ್ದಾರೆ. ಇದ್ರ ಬಗ್ಗೆ ಎಸ್ ಅದೇ ಸ್ಟೋರಿ ಏನಾಗುತ್ತೆ ಅಲ್ಲಿ, ದೇರ್ ಆರ್ ಟೂ ಸಿನಾರಿಯೋಸ್. ಮೊದಲೇದಾಗಿ ಭಾಳಷ್ಟು ಸಲ ಏನಾಗುತ್ತೆ, ಐ ಥಿಂಕ್ ಇಷ್ಟು ವರ್ಷ ಹೆಂಗಿತ್ತು, ಬರೇ ಸೈನ್ಸ್, ಇಂಜಿನಿಯರಿಂಗ್ ಆರ್ ಮೆಡಿಕಲ್, ಅಂದರೆ ನಮ್ಮ ಮಗ ಇದಾದ್ರೆ ಇಂಜಿನಿಯರ್ ಆಗ್ತಾರೆ ಅವ್ರು ಡಾಕ್ಟರ್ ಆಗ್ತಾರೆ, ಆ ಥರ ಇತ್ತು. ಬಟ್ ನಾನು ಈಗ ನೋಡ್ತಾ ಇದ್ದೆ ಬೇರೆ ಬೇರೆ ಬಿಸ್ನೆಸ್ ಅನಾಲಿಟಿಕ್ಸ್, ಬಿಸ್ನೆಸ್ ಇಂಟೆಲಿಜೆನ್ಸ್, ಡೇಟಾ ಅನಾಲಿಸಿಸ್, ಮಷೀನ್ ಲರ್ನಿಂಗ್, ಆ್ಯನಿಮೇಷನ್, ಆ ಥರ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟರೆ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದು ದಿ ಕ್ಯಾನ್ ಗೋ ಫಾರ್ ದಟ್. ಇಟ್ಸ್ ನಾಟ್ ಲೈಕ್ ನಿಮ್ಮ ಕಡೆ ಇದೇ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಬಂದಾಗ ಇನ್ನೊಂದು ಏನು ಅಡ್ವಾಂಟೇಜ್ ಆಗುತ್ತೆ, ಮನೆಯಲ್ಲಿ ಒಂದು ಸ್ಟೂಡೆಂಟ್ ಅವ್ರು ನೆಕ್ಸ್ಟ್ ಇಯರ್ ಲಾ ಮಾಡೋದು ಭಾಳ ಇಂಟ್ರೆಸ್ಟ್ ಇದೆ, ಲಾ ಆರ್ ಯುನೋ ಸಮ್ ಔಟ್ ಆಫ್ ದ ಬಾಕ್ಸ್ ಕೋರ್ಸ್ ಮಾಡೋದಿದೆ. ಆದರೆ ಹಾಂ, ಎ ಐ ರಿಲೇಟೆಡ್ ಮಾಡೋದೇ ಅಂತಂದರೆ ಅವ್ರ ಪೇರೆಂಟ್ಸ್ ಹೇಳ್ತಾರೆ, ಆ್ಯಂಡ್ ಪೇರೆಂಟ್ಸ್ ಅಷ್ಟು ಜಲ್ದಿ ಕನ್ವಿನ್ಸ್ ಆಗಲ್ಲ, ಬಿಕಾಸ್ ಅವ್ರದ್ದು ದೇ ಓನ್ಲಿ ವಾಂಟ್ ದ ಗುಡ್ ಫಾರ್ ದೇರ್ ಚಿಲ್ಡ್ರನ್. ಆ್ಯಂಡ್ ಅವ್ರೇನಂತಾರೆ, ಇಲ್ಲ ಇದು ನಾವು ಎಂದೂ ಕೇಳೇ ಇಲ್ಲ, ನೀವು ಸುಮ್ಮನೆ ನಮ್ಮ ಮಾತಲ್ಲಿ ಡಾಕ್ಟರ್ ಅವ್ರು ಇಂಜಿನಿಯರ್ ಮಾಡಿ. ಬಟ್ ಆ ವಿಚಾರಲ್ಲಿ ಈ ಥರ ಎಕ್ಸ್ಪೋಕ್ ಬಂದಾಗ ವೆನ್ ದೇ ಪೇರೆಂಟ್ಸಿಗೂ ಅಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ಪ್ರಿನ್ಸಿಪಲ್ ಆಯಿತು, ಹೆಚ್ ಓ ಡಿಸಿಂದ ಅವ್ರ ಒಪಿನಿಯನ್ ಗೊತ್ತಾಗುತ್ತೆ, ಆ್ಯಂಡ್ ಪ್ರಿವಿಯಸ್ ಪ್ಲೇಸ್ಮೆಂಟ್ಸ್ ಹಿಸ್ಟ್ರಿ ಮತ್ತು ಯಾವ ಥರ ಬೇರೆ ಕೋರ್ಸಸ್ ಚೂಸ್ ಮಾಡಿದವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಒಂದು ನಂಬಿಕೆ ಬಂದಮೇಲೆ ಅವರು ಡೆಫಿನೆಟ್ಲಿ ಈ ಥರ ಕಾಲೇಜಸ್ ಕನ್ಸಿಡರ್ ಮಾಡ್ತಾರೆ. ಓಕೆ, ಈಗ ನೀವು ಕೂಡ ಕಾಲೇಜ್ ಲೈಫ್ ಅಥವಾ ಫಸ್ಟ್ ಪಿ ಯು ಸಿ ಆದಮೇಲೆ ಏನು ಕನ್ಫ್ಯೂಷನಲ್ಲಿ ಇದ್ರೆ ಯಾವ ಕೋರ್ಸ್ ಚೂಸ್ ಮಾಡಬೇಕು ಅಂತ ಹೇಳಿ ಪೇರೆಂಟ್ಸ್ಗೆ ಏನು ಕನ್ವಿನ್ಸ್ ಮಾಡಿದ್ರೆ ಅಥವಾ ಅವ್ರು ಏನಾದರೂ ಇಲ್ಲ ನೀವು ಜೊತೆ ಓದಬೇಕು? ಹಾಂ, ಸೊ ನಿಮಗೂ ಅದೇ, ಬಿಕಾಸ್ ನಮ್ಮದಾದ್ರು ಲೈಕ್ ಲಾಸ್ಟ್ 10 ಇಯರ್ಸಿಂದ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆ್ಯಂಡ್ ಐ ಬೀನ್ ಲರ್ನಿಂಗ್. ಸೊ ನನಗೇನು ಅನ್ನಿಸ್ತು, ರದರ್ ದೆನ್ ಡೂಯಿಂಗ್ ಬಿ ಕಾಮ್ ಆರ್ ಬಿ ಬಿ, ನಮ್ಮ ಕಂಪ್ನಿಯಲ್ಲೂ ವರ್ಕ್ಶಾಪ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ, ಸೊ ನನಗೆ ಅಲ್ಲಿ ಎಷ್ಟೋ ನಾವು ಓ ಇ ಎಮ್ಸ್ ಜೊತೆ ಆನ್ ಎ ಡೈಲಿ ಬೇಸಿಸ್ ಇಂಟ್ರಾಕ್ಟ್ ಮಾಡ್ತೀವಿ, ಅಂದರೆ ಟಾಟಾ, ವೋಲ್ವೋ, ಐಶರ್ ಮತ್ತು ಅಶೋಕ್ ಲೇಲ್ಯಾಂಡ್, ನಾವೆಲ್ಲ ಅದು ಲಾಜಿಸ್ಟಿಕ್ಸಲ್ಲೂ ಆಯಿತು, ಟ್ರಾವೆಲ್ಸಲ್ಲೂ ಆಯಿತು. ಸೊ ನನಗೇನು ಅನ್ನಿಸ್ತು, ರ್ಯಾದರ್ ದೆನ್ ಜಸ್ಟ್ ಸ್ಟಡಿಯಿಂಗ್ ವಾಟ್ ನಾನು ದಿನ ನಮ್ಮ ಆಫೀಸಿಗೆ ಹೋಗಿ ಕಲಿಬೋದು, ಐ ಥಾಟ್ ಓಕೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೇಳಿ, ಹೆನ್ಸ್ ಐ ಡಿಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಆರ್ ವಿ ಕಾಲೇಜ್ ಇಸ್ ನೋನ್ ಟು ಬಿ ಒನ್ ಆಫ್ ದ ಬೆಸ್ಟ್. ಪೇರೆಂಟ್ಸ್ ಏನಾದರೂ ಇದೇ ಕೋರ್ಸ್ ಮಾಡಬೇಕು ಅಂತ ಹೇಳಿ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅವ್ರಿಗೇನು ಅನ್ಸಿತ್ತು ಬಿ ಕಾಮ್ ಆರ್ ಬಿ ಬಿ ಎನೇ ಸೂಟೇಬಲ್ ಅನ್ಸಿತ್ತು, ಬಟ್ ಅಫ್ಕೋರ್ಸ್ ನಾನು ಅವ್ರು ಕನ್ವಿನ್ಸ್ ಮಾಡಿದ್ಮೇಲೆ ದೇ ವರ್ ಲೈಕ್ ಅಂಡರ್ಸ್ಟ್ಯಾಂಡಬಲ್. ಅದು 1 ವರ್ಷ ಎಕ್ಸ್ಟ್ರಾ ಇತ್ತು, ಬಟ್ ನಾನು ಸೈಮಲ್ಟೇನಿಯಸ್ಲಿ ಅವರು ಅಂದರೆ ಅಜ್ಜ ಅವ್ರು ಅಂದರೆ ಗ್ರ್ಯಾಂಡ್ ಫಾದರ್ ಡಾಕ್ಟರ್ ವಿಜಯ್ ಸಿಂಗೇಶ್ವರ್ ಆಸ್ ವೆಲ್ ಆಸ್ ನಮ್ಮ ಫಾದರ್ ಡಾಕ್ಟರ್ ಅನಂತ್ ಸಿಂಗೇಶ್ವರ್ ಗೈಡೆನ್ಸಿಂದ ಸೈಡ್ ಬೈ ಸೈಡ್ ಎಜುಕೇಷನ್ ಆಯಿತು, ಆ್ಯಂಡ್ ಸೈಡ್ ಬೈ ಸೈಡ್ ಆಫೀಸ್ ಬೋತ್
ಟೆಕ್ನಿಕಲ್ ಆಸ್ ವೆಲ್ ಆಸ್ ದ ಟ್ರೆಡಿಷನಲ್ ನಾಲೆಜ್. ಓಕೆ, ಸೊ ಒಟ್ಟಾರಿಯಾಗಿ ಈಗ ಏನು ನೀವು ಕೂಡ ಈಗಾಗಲೇ ಕೋರ್ಸ್ ಅನ್ನ ಮಾಡಿ ಈಗ ಏನು ಎಲ್ಲ ಮ್ಯಾನೇಜ್ಮೆಂಟ್ ಅನ್ನು ಮುಟ್ಕೊಂಡಿದ್ರೆ ಎಲ್ಲ ಮಾಡ್ತಿದ್ರೆ, ಈಗಿನ ಯಂಗ್ ಜನರೇಷನ್ಗೆ ಕೋರ್ಸ್ ಚೂಸ್ ಮಾಡುವಂತಹ ಅವರಿಗೆ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟ? ಹಾ, ಅದೇ. ಸೊ ನಾನೇ ಒಂದೇ, ಡೋಂಟ್ ಬಿ ವಿತ್ ನೋ ಕನ್ಸರ್ವೇಟಿವ್ ಮೈಂಡ್ ಸೆಟ್ ದಟ್ ನಾ ಇದೇ ಮಾಡ್ಬೇಕು ಆ್ಯಂಡ್ ನೀವು ಬೇರೆ ಎಕ್ಸಾಂಪಲ್ಸ್ ನೋಡಿ ಕಲಿಯೋದು ಕರೆಕ್ಟ್ ಇಲ್ಲ. ಆ್ಯಂಡ್ ಈವನ್ ದ ಐ ಆಮ್ ಸೇಯಿಂಗ್ ದಿಸ್, ಎಷ್ಟೋ ಸ್ಟೂಡೆಂಟ್ಸಿಗೆ ಏನಾಗುತ್ತೆ, ದೇರ್ ಆರ್ ಟೂ ಥಿಂಗ್ಸ್. ಒಮ್ಮೆ ಏನಾಗುತ್ತೆ, ಕಾಲೇಜ್ ತುಂಬ ಚೆನ್ನಾಗಿದೆ, ಚೆನ್ನಾಗಿರುತ್ತೆ, ಹೈ ಲೆವೆಲ್, ಬಟ್ ಅಲ್ಲಿ ಕೋರ್ಸ್ ಸರಿ ಇರಲ್ಲ. ಬಟ್ ಕಾಲೇಜ್ ಹೆಸರ ಮೇಲೆ ಅವ್ರು ತೊಗೊಂಡ್ಬಿಡ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗ್ಬೋದು, ಆ ಕೋರ್ಸೆಲ್ಲ ಇಂಟ್ರೆಸ್ಟ್ ಇರಲ್ಲ. ಈಗ ಎಕ್ಸಾಂಪಲ್ ಯಾರಿಗೋ ಲೆಟ್ಸ್, ಹಾಂ ಲೆಟ್ಸ್ ಯಾವುದೋ ಒಂದು ವೆರಿ ಸ್ಮಾಲ್ ಬ್ರಾಂಚ್ ಇದೆ, ನಾಟ್ ಸೋ ರೆಪ್ಯೂಟೆಡ್, ಬಟ್ ಬಿಕಾಸ್ ಅವ್ರ ಕಾಲೇಜ್ ಹೆಸರು ಕೇಳಿ ಅಲ್ಲಿ ಜಾಯ್ನ್ ಆದರೆ ಮೋಸ್ಟ್ಲಿ ಅವ್ರು ಯೂಸ್ ಆಗುವಂಗಿಲ್ಲ. ಆ್ಯಂಡ್ ಇನ್ನೊಂದು ಸಿನಾರಿಯೋದಲ್ಲಿ ಹಿಂಗೂ ಆಗ್ಬೋದು, ವೇರ್ ಅವ್ರ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟಲ್ಲಿ, ಸೊ ದೇ ಎಂಡ್ ಅಪ್ ಟೇಕಿಂಗ್ ವೆರಿ ಆರ್ಡಿನರಿ ಅಂತ ಆ ಥರ ಹೇಳಬಾರ್ದು. ಬಟ್ ಅವ್ರಿಗೆ ಅದೇ ವಿಚಾರ ಮಾಡಿ ತೊಗೋಬೇಕು, ಬಿಕಾಸ್ ಐ ವುಡ್ ಸೇ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮ್ಮ ಕಾಲೇಜಲ್ಲಿ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತಲ್ಲ. ಸೊ ಐ ಥಿಂಕ್ ವಿಚಾರ ಮಾಡಿ ಎಲ್ಲ, ಅಂದರೆ ಅವ್ರ ಮನೆಗೆ ಹೋಗಿ ಎಲ್ಲ ಬ್ರೋಷರ್ಸ್ ಕಂಪೇರ್ ಮಾಡಿ ಆನ್ಲೈನು ಸ್ವಲ್ಪ ನೋಡಿ ಫೈನಲಿ ಪೇರೆಂಟ್ಸ್ ಜೊತೆ ಮಾತ್ರ ಡಿಸಿಷನ್. ಓಕೆ, ಒಟ್ಟಾರಿಯಾಗಿ ಫೈನಲಿ ಇವತ್ತು 18th ಮತ್ತು ನಾಳೆ 19th ಕೂಡ ಎಕ್ಸ್ಪೋ ನಡೀಲಿಕ್ಕಿದೆ, ಇಲ್ಲಿಗೆ ಬರುವಂತಹ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಅದೇ ನಮ್ಮ ಎಕ್ಸ್ಪೋ ಬನ್ನಿ, ಎಲ್ಲ ಸ್ಟಾಲ್ಸ್ ವಿಸಿಟ್ ಮಾಡಿ ಆ್ಯಂಡ್ ಏನಾದರೂ ತೊಂದರೆ ಇದ್ದರೆ ಅವ್ರು ನಮ್ಮ ಅಡ್ವರ್ಟೈಸರ್ಸ್ ಕಮ್ ಇಷ್ಟು ವರ್ಷದಿಂದ ನಾನು ಆಲ್ಮೋಸ್ಟ್ ಎಲ್ಲ ಸ್ಟಾಲಿಗೂ ಹೋಗಿ ಮಾತಾಡಿ ಬಂದೆ ಆ್ಯಂಡ್ ದೇ ವರ್ ಕೈಂಡ್ ಎನಫ್ ಟು ಗಿವ್ ಮಿ ಗುಡ್ ಫೀಡ್ಬ್ಯಾಕ್ ಆ್ಯಂಡ್ ಆಲ್ರೆಡಿ ಸ್ಟೂಡೆಂಟ್ಸ್ ಬರ್ತಾಯಿದ್ದಾರೆ ಆ್ಯಂಡ್ ನೀವು ಬಂದು ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ನಾನು ಹೇಳ್ದಂಗೆ ಚೂಸ್ ದ ಬೆಸ್ಟ್ ಕಾಲೇಜ್ ಫಾರ್ ಯು, ಬಿಕಾಸ್ ನಿಮ್ಮ ಹತ್ರ ಸಾವಿರ ಅಂದರೆ ಕಾಲೇಜ್ ಒಂದು 50 ಇರ್ಬೋದು, ಬಟ್ ಈಚ್ ಕಾಲೇಜಲ್ಲಿ ಒಂದು 20-30 ಕೋರ್ಸಸ್ ಹಿಡಿದ್ರು ದಟ್ ಕಮ್ಸ್ ಟು ಅರೌಂಡ್ ಯುನೋ 1000+ ಆಪ್ಷನ್ಸ್. ಸೊ ಇಷ್ಟಪಡೋ ಆಪ್ಷನ್ಸ್ ಇದ್ದಾಗ ಡೋಂಟ್ ಜಸ್ಟ್ ಲಿಮಿಟ್ ಫಾರ್ ಆನ್ಲೈನ್ ರಿಸರ್ಚ್, ಆಫ್ಲೈನ್ ಬಂದು ಡೈರೆಕ್ಟ್ ಇಲ್ಲಿ ಮಾತಾಡಿ ನಮ್ಮ ಎಕ್ಸ್ಪೋರ್ಟ್ ಸಪೋರ್ಟ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದಿಷ್ಟು ಕೂಡ ಶಿವು ಸಂಕೇಶ್ವರ್ ಅವರ ಮಾತು. ಆನ್ಲೈನಲ್ಲಿ ಡಿಸೈಡ್ ಆಗಿಬಿಡಿ, ಹೊರಗಡೆ ಬಂದು ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಯಾವ್ದು ರೈಟ್ ಅನ್ಸುತ್ತೆ ಅದನ್ನು ಚೂಸ್ ಮಾಡಿ ಅಂತ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ.